ಸೊ ಇವತ್ತು ಸೆಷನ್ ಅಲ್ಲಿ ಆಗಿರುವಂತದ್ದು ಅಧಿವೇಶನದಲ್ಲಾಗಿದ್ದೇನೆ ಅಂದ್ರೆ ಬಹಳಷ್ಟು ನಾಯಕರು ಇವತ್ತು ಬರಲೇ ಇಲ್ಲ, 160ಕ್ಕೂ ಹೆಚ್ಚು ಜನ ಬರೀ ಬಂದಿದ್ದು 60 ಜನ. ಅದ್ರ ಮಧ್ಯದಲ್ಲಿ ಒಂದಿಷ್ಟು ವಾಗ್ಯುದ್ಧ ಬೇರೆ ನೋಡಿ ಹೇಗಿದೆ. ನಾನು ನೀವೇ ಹೇಳಿದ್ರಲ್ಲ 160 ಅಧ್ಯಕ್ಷರೇ ಚುನಾವಣೆ ಬರಲೇಬೇಕು. ಚುನಾವಣೆ ಸಿದ್ದರಾಮಯ್ಯ ಜನಗಳ ಮುಂದೆ ಜನ ಹೇಳಿದೆ ನನಗೆ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಸ್ನೇಹಿತರು. ಬಹಳ ನಿರೀಕ್ಷೆಯನ್ನ ಇವರು ಮಂಡಿಸ್ತಕ್ಕಂಥ ಬಜೆಟ್ ನಿಂದ ನಾನು ಇಟ್ಕೊಂಡಿದ್ದೆ. ಆ ನಿರೀಕ್ಷೆ ಹುಸಿಯಾಗಿದೆ ಅಂತಕ್ಕಂಥ ಮಾತನ್ನ ನಾವು ಯಡಿಯೂರಪ್ಪನವರು ಎಲ್ಲ ಆರ್ ಎಸ್ ಎಸ್ ಬಹಳ ಜನ ಇದ್ದಾರೆ, ನಮಗಿಂತ ಜಾಸ್ತಿ ಆರ್ ಎಸ್ ಎಸ್ ಆಗ್ಬಿಟ್ಟವ್ರಿ. ಕದೆ ಯಾರು ಬೊಮ್ಮಾಯಿ ಕರೆಕ್ಟ್. ಇವಾಗ ನಿಮ್ಗೆ ಯಾರಿಗೂ ಕೂಡ ಆರ್ ಎಸ್ ಎಸ್ ನಿಮ್ ಮೂಲದಿಂದ ಬಂದವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಸಿಕ್ಕಿಲ್ಲ ನೋಡಿ. ಇವರು ಸಿಕ್ಕದೆ ಈಶ್ವರಪ್ಪನಿಗಾಗ್ಲಿ ನಿಮ್ಗಾಗ್ಲಿ, ನೀವು ಜನತಾದಳದಿಂದ ಬಂದವರು ಮುಖ್ಯಮಂತ್ರಿ. ಓಕೆ, ಇದರ ಮಧ್ಯದಲ್ಲೇ ಮೇಕೆದಾಟು ವಿಚಾರದಲ್ಲೂ ಕೂಡ ಒಂದಿಷ್ಟು ವಾಗ್ಯುದ್ಧ ನಡೀತು. ಅದೇನಾಯ್ತು ನೋಡಿ. ಮೇಕೆದಾಟಿಂದ ನೀರು ಮತ್ತೆ ಯಾಕೆ ಹೇಳಿದ್ರು ನಮ್ ಕಾರ್ಯಕ್ರಮನ ಹೈಜಾಕ್ ಮಾಡ್ಬಿಟ್ರು ಅಂತ ಹೇಳಿದ್ರು. ಅವರು ಅದೇನ ಜಲ್ದಾರ ಏನೋ ಮಾಡ್ತೀನಿ. ಆಲ್ರೈಟ್. ಇನ್ನು ಜನಪ್ರತಿನಿಧಿಗಳ ಕೇಸಿನ ಪ್ರತಿನಿಧಿಗಳ ಪ್ರತಾಪ್ ಸಿಂಹ ರೇಣುಕಾಚಾರ್ಯ ಮೇಲೆ ಒಬ್ರದ್ದು ಒಂದು ಕೇಸಿನ ಇತ್ತು, ಅದನ್ನು ವಾಪಸ್ ಪಡೆದ್ರದ್ರ ಬಗ್ಗೆ ಹೈಕೋರ್ಟ್ ಹೇಳಿದೆ ಹಂಗೆ ತೊಗೊಳಕ್ಕೆ ಬರಲ್ಲ, ನೀವು ವಿವರ ಕೊಡಿ ಆಮೇಲೆ ನೋಡೋಣ ಅಂತ. ಯಾಕೆಂದರೆ ಅದಕ್ಕೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ. ಈಗ ಇನ್ನು ಮಾಜಿ ಮಂತ್ರಿಗಳಾದ ಆನಂದ್ ಸಿಂಗ್, ಮಾಜಿ ಮಂತ್ರಿ ಜನಾರ್ದನ್ ರೆಡ್ಡಿ, ಶಾಸಕ ನಾಗೇಂದ್ರ ಎಲ್ಲರಿಗೂ ಒಂದು 7 ಜನಕ್ಕೆ ಅಂಕೋಲಾ ಕೋರ್ಟು ಜಾಮೀನು ಕೊಟ್ಟಿದೆ. ಇದರೊಂದಿಗೆ ಚಾಮರಾಜನಗರದ ಗುಂಡ್ಲಪೇಟೆಯಲ್ಲಿ ಕಲ್ಲುಗಳ ಗಣಿದು ಕುಸಿತ ಆಗಿ ಎಲ್ಲ ನೀವು ನೋಡಿದ್ರಿ ಏನೇನಾಯಿತು ಅಂತ. ಆದರೆ ಈಗ FIR ಹಾಕೋವಾಗ ಯಾಕೋ ಆಟ ಆಡ್ತಿದ್ದಾರೆ ಲೋಕಲ್ನವರು ಅನುಮಾನಗಳನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ಗುತ್ತಿಗೆದಾರರು ಯಾರ ಮೇಲೆ ಏನೂ ಸರಿಯಾಗಿಲ್ಲ, ಸಿಂಪಲಾಗಿ ಒಂದು ದೂರು ತೊಗೊಂಡು ಮುಚ್ಚಾಕಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ ಸುದ್ದಿ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಭಾಳ ಆ್ಯಕ್ಟಿವ್ ಮ್ಯಾನು ಸನ್ಮಾನ್ಯ ಶ್ರೀ ಸೋಮಣ್ಣವರು, ಅವರಂಥ ಅವಕಾಶ ಕೊಡಲ್ಲ ಅಂತ ನಾವು ಅಂದ್ಕೋಬೇಕೀಗ. ಅಕಸ್ಮಾತ್ ಏನಿದ್ರೆ ರಿಪೇರಿ ಮಾಡಿ, ಜೀವ ಕಳ್ಕೊಂಡ್ರೆ ಜೀವನೇ, ನಿರ್ಲಕ್ಷ್ಯ ಇದ್ದರೆ. ಎಸ್. ಸೊ ಇನ್ನು ತಮಿಳುನಾಡಿನ ಮುಜರಾಯಿ ಇಲಾಖೆಯ ಸಚಿವರ ಮಗಳು ಪ್ರಿಯಕರನೊಂದಿಗೆ ಓಡ್ ಹೋಗಿ ಮದುವೆ ಆಗಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಯಾಕಿಲ್ಲಿ ಅಂತಂದ್ರೆ DMK ಸಚಿವ ಶೇಖರ್ ಬಾಬು ಪುತ್ರಿ ಜಯಕಲ್ಯಾಣಿ ಪ್ರಿಯಕರ ಸತೀಶ್ ಕುಮಾರ್ ಜೊತೆಗೆ ಬಂದಿದ್ದೆಲ್ಲಿ ಅಂತಂದ್ರೆ ಬಳ್ಳಾರಿಯ ಹೂವಿನ ಹಡಗಲಿಗೆ ಇಲ್ಲಿನ ಹಾಲಸ್ವಾಮಿ ಮಠದಲ್ಲಿ ಮದುವೆ ಆದರೂ ತಮ್ಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಕೇಳಿಕೊಂಡಿದ್ದಾರೆ. ಓಕೆ, ಇನ್ನು ದಶಮಾನೋತ್ಸವ ಸಂಭ್ರಮಿಸ್ತಾರುವಂತಹ ಪಬ್ಲಿಕ್ ಟಿವಿ ವೀಕ್ಷಕ ಪ್ರಭುಗಳಿಗೆ ಧನ್ಯವಾದಗಳನ್ನು ತಿಳಿಸೋಕೆ ನಾಡಿನ ಮೂಲೆ ಮೂಲೆಗೂ ಕೂಡ ಸಂಚರಿಸ್ತಾ ಇದೆ. ಚಿತ್ರದುರ್ಗಕ್ಕೆ ಬಂದಂತಹ ಪಬ್ಲಿಕ್ ರಥಕ್ಕೆ ಮುರುಘಾಮಠದ ಆವರಣದಲ್ಲಿ ಸ್ವಾಗತಿಸುತ್ತಿದೆ. ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಪಬ್ಲಿಕ್ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶುಭಕೋರಿದರು. ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇಗುಲದ ಸಮಿತಿ ಸದಸ್ಯರು ರಥಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಒನಕೆ ಓಬವ್ವ ಸರ್ಕಲ್ನಲ್ಲಿ ಮಹಿಳೆಯರು ಆರತಿ ಕೂಡ ಬೆಳಗಿದರು. ಈ ವೇಳೆ ಪರಿಸರವಾದಿಗಳು ಮೊಂಗೆ ಮಾವು ಗಸಗಸೆ ಹಣ್ಣಿನ ಗಿಡವನ್ನು ಹಂಚಿ ರಂಗಣ್ಣನವರ ಸಾರಥ್ಯದಲ್ಲಿ ಪಬ್ಲಿಕ್ ಟಿವಿ ಇವತ್ತು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. 10 ಹಲವಾರು ಸಂಗತಿಗಳನ್ನು ಇಟ್ಕೊಂಡ್ಬಿಟ್ಟು ಜನರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ಪಬ್ಲಿಕ್ ಟಿವಿ ಆರಂಭ ಆಗಿ 10 ವರ್ಷಗಳು ಕಳೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಅವರಿಗೆ ಮತ್ತು ರಂಗಣ್ಣವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಶುಭಾಶಯಗಳನ್ನು ಕೋರಲಾಗ್ತಾ ಇದೆ. ಕಳೆದ 10 ವರ್ಷಗಳಿಂದ ಜನಪರವಾದ ಹಾಗೂ ಭ್ರಷ್ಟರ ವಿರುದ್ಧ ಅನೇಕ ಸುದ್ದಿಗಳನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಚಾಟಿ ಎಸೆ ವೇಟೆಯನ್ನು ಬೀಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದ ಬೆನ್ನು ತಟ್ಟುವಂಥ ಕೆಲಸ ಕೂಡ ಮಾಡ್ತಾ ಇದೆ. ನಮ್ಮ ಚಿತ್ರದುರ್ಗದ ಜನತೆ ಸೇರಿ ಇವತ್ತು ರಥವನ್ನು ಬರಮಾಡಿಕೊಂಡಿದ್ವಿ. 10 ವರ್ಷ ಪೂರೈಸಿದೆ ಪಬ್ಲಿಕ್ ಟಿವಿ, ತುಂಬ ಖುಷಿ ಆಗ್ತಾ ಇದೆ. ವಿಶೇಷವಾದಂತಹ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ತೋರಿಸ್ತಾ ಇದ್ದಾರೆ, ಹಾಗೆ ಪಕ್ಷಾತೀತವಾಗಿ ಕೆಲಸನೂ ಮಾಡ್ತಾ ಇದ್ದಾರೆ. ಯಾವ್ದು ಸರಿ ಅದು ಸರಿ, ಯಾವ್ದು ತಪ್ಪು ಅದೊಂದು ತಪ್ಪು ಅಂತಾನೆ ಟೀಕೆ ಮಾಡಿರೋದನ್ನ ಎಲ್ಲರೂ ಜನರು ಅಭಿನಂದಿಸಿದ್ದಾರೆ. ಇನ್ನಷ್ಟು ಹೀಗೆ 100 ವರ್ಷಗಳ ಕಾಲ ಪಬ್ಲಿಕ್ ಟಿವಿ ಬೆಳೀತಾ ಹೋಗ್ಲಿ ಅಂತ. ಶಿವಮೂರ್ತಿ ಮುರುಘಾಶರಣರಿಗೂ ಒಂದು ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ಇನ್ನು ಇಲ್ಲ, ಸ್ಟಾರ್ಟ್ ಆದಾಗ ಹಿಂಗಾಗತ್ತೆ ಅಂತ ನಾನು ಲೆಕ್ಕ ಹಾಕಿರ್ಲಿಲ್ಲ.